ಮಧುಮೇಹ ಕಾಯಿಲೆ ಸೂಚನೆ ನೀಡದೆಯೇ ದೇಹ ಹೊಕ್ಕಿಬಿಡುತ್ತದೆ. ಡಯಾಬಿಟಿಸ್ನ ಆರಂಭಿಕ ಹಂತಗಳಲ್ಲಿ ಗುರುತಿಸಬಹುದಾದ ರೋಗ ಲಕ್ಷಣಗಳು ಇರುವುದಿಲ್ಲ. ರೋಗವು ಮುಂದುವರೆದಂತೆ ರೋಗಿಗಳು ಕೆಲವು ಲಕ್ಷಣಗಳಿಂದ ಹೆಚ್ಚಾಗಿ ಬಳಲ್ತಾರೆ. ಹಾಗಿದ್ರೆ ಸಕ್ಕರೆ ಕಾಯಿಲೆಯ ಆರಂಭಿಕ ಲಕ್ಷಣಗಳು ಯಾವ್ಯಾವು ಅಂತ ತೋರಿಸ್ತೀವಿ, ನೀವೇ ನೋಡಿ. ಮಧುಮೇಹ ಆರಂಭವಾಗುವ ಲಕ್ಷಣಗಳು ಹೀಗಿರುತ್ತವಂತೆ. ಸಕ್ಕರೆ ಕಾಯಿಲೆ ವಕ್ಕರಿಸುವ ಮುನ್ಸೂಚನೆಗಳಿವು, ಎಚ್ಚರ. ಮಧುಮೇಹದ ಆರಂಭಿಕ ಹಂತಗಳಲ್ಲಿ ಗುರುತಿಸಬಹುದಾದ ರೋಗ ಲಕ್ಷಣಗಳು ಇರುವುದಿಲ್ಲ. ಹಾಗಿದ್ದೂ ಕೂಡ ರೋಗವು ಮುಂದುವರೆದಂತೆ ರೋಗಿಗಳು ಕೆಲವು ಲಕ್ಷಣಗಳಿಂದ ಹೆಚ್ಚು ಹೆಚ್ಚು ಬಳಲ್ತಾರೆ. ಮಧುಮೇಹವು ಸಾಮಾನ್ಯ ಆರೋಗ್ಯ ಸಮಸ್ಯೆಯಾದರೂ ಇದು ತುಂಬಾ ಗಂಭೀರವಾದ ಕಾಯಿಲೆಯಾಗಿದೆ. ಲಕ್ಷಾಂತರ ಜನರು ಇದರೊಂದಿಗೆ ನಿರಂತರವಾಗಿ ಹೋರಾಡ್ತಿದ್ದಾರೆ. ಮಧುಮೇಹ ಕಾಲಾನಂತರದಲ್ಲಿ ಹೃದಯ, ರಕ್ತನಾಳಗಳು, ಕಣ್ಣು, ಮೂತ್ರಪಿಂಡಗಳು ಮತ್ತು ನರಗಳನ್ನು ಹಾನಿಗೊಳಿಸುತ್ತೆ. ಮಧುಮೇಹದಿಂದ ಬಳಲ್ತಾ ಇರೋರು ಮೂತ್ರಪಿಂಡದ ಕಾಯಿಲೆಯಿಂದ ಬಳಲುವ ಸಾಧ್ಯತೆಯೂ ಹೆಚ್ಚು. ಹೆಚ್ಚು ಆತಂಕಕಾರಿ ವಿಷಯ ಅಂದರೆ ಮಧುಮೇಹವು ನಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಇದು ಹೃದ್ರೋಗ, ಹೃದಯಾಘಾತ, ಹಠಾತ್ ಸಾವಿಗೂ ಸಹ ಕಾರಣವಾಗಬಹುದು. ಮೂತ್ರಪಿಂಡದ ಕಾಯಿಲೆಗೆ ಮಧುಮೇಹವು ಬಹುಮುಖ್ಯ ಕಾರಣವಾಗಿದೆ. ಇದು ಮಧುಮೇಹ ಹೊಂದಿರುವ ಮೂರನೇ ಒಂದು ಭಾಗದಷ್ಟು ಜನರ ಮೇಲೆ ಪರಿಣಾಮ ಬೀರುತ್ತೆ. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಮಧುಮೇಹದ ಗಂಭೀರ ಮಾರಣಾಂತಿಕ ತೊಡಕು. ಕಾಲಾನಂತರದಲ್ಲಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಮೂತ್ರಪಿಂಡದ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ. ಮಧುಮೇಹ ಇರೋರಿಗೂ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ. ಇದು ಮೂತ್ರಪಿಂಡದೊಳಗಿನ ರಕ್ತನಾಳಗಳನ್ನು ಸಂಕುಚಿತಗೊಳಿಸಬಹುದು. ಇದರಿಂದಾಗಿ ಮೂತ್ರಪಿಂಡಗಳಿಗೆ ಮತ್ತಷ್ಟು ಹಾನಿಯಾಗುವ ಅಪಾಯವಿದೆ. ಮಧುಮೇಹದಲ್ಲಿ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯು ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಆಕ್ರಮಣವನ್ನು ಪ್ರಾರಂಭಿಸುತ್ತೆ. ಆರಂಭಿಕ ಹಂತಗಳಲ್ಲಿ ಗುರುತಿಸಬಹುದಾದ ರೋಗ ಲಕ್ಷಣಗಳು ಇರೋದಿಲ್ಲ. ಹಾಗಿದ್ದೂ ಕೂಡ ರೋಗವು ಮುಂದುವರೆದಂತೆ ರೋಗಿಗಳು ಕಾಲುಗಳಲ್ಲಿ ಊತ, ಉಸಿರಾಟದ ತೊಂದರೆ, ಮೂಳೆ ರೋಗ, ಚಯಾಪಚಯ ಸಮಸ್ಯೆ, ಆಮ್ಲವ್ಯಾಧಿ ಮುಂತಾದ ರೋಗ ಲಕ್ಷಣಗಳನ್ನು ಅನುಭವಿಸ್ತಾರೆ. ಆಹಾರ ಮತ್ತು ವ್ಯಾಯಾಮದ ವಿಷಯದಲ್ಲಿ ಸರಿಯಾದ ಜೀವನ ಶೈಲಿಯಿಂದ ಈ ರೋಗವನ್ನು ನಿಯಂತ್ರಿಸಬಹುದು. ಆಗಾಗ್ಗೆ ಮೂತ್ರ ವಿಸರ್ಜನೆಗೆ ಹೋಗೋದು, ರಾತ್ರಿ ಭಯ ಹೆಚ್ಚು ತೊಂದರೆ ಉಂಟು ಮಾಡುತ್ತೆ. ಹಠಾತ್ ತೂಕ ನಷ್ಟದಂತೆ ಕಾಣುತ್ತೆ. ಕಣ್ಣಿನ ದೃಷ್ಟಿ ಕ್ಷೀಣಿಸುತ್ತೆ. ಕೈಗಳು ಅಥವಾ ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ ಇಲ್ಲವೇ ಸುಡುವ ಸಂವೇದನೆ ಇರುತ್ತೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರೂ ಕೂಡ ತುಂಬಾ ಸುಸ್ತಾಗುವ ಲಕ್ಷಣ ಗೋಚರಿಸುತ್ತೆ. ಚರ್ಮವು ಶುಷ್ಕವಾಗಿರುತ್ತೆ. ಆದ್ದರಿಂದ ಮಧುಮೇಹಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಸಾಮಾನ್ಯ ಮಟ್ಟದಲ್ಲಿರಿಸುವುದು ಬಹಳ ಮುಖ್ಯ. ಇದನ್ನು ಮಾಡಲು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಪ್ರತಿದಿನ ಪರೀಕ್ಷಿಸೋದು ಉತ್ತಮ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣದಲ್ಲಿ ಗಮನಾರ್ಹ ವ್ಯತ್ಯಾಸ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸೋದು ಮುಖ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.